ನಮಸ್ಕಾರ ವೀಕ್ಷಕರೇ. ಗೆಳೆಯರೇ, ಸಿಮೆಂಟ್ ಇದೊಂದು ಎಂತಹ ಪದಾರ್ಥವೆಂದರೆ ಇದು ಇಲ್ಲದೆ ನಾವು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುವುದು ಸಾಧ್ಯವೇ ಇಲ್ಲ. ಇಂದು ನಾವು ವಾಸಿಸುತ್ತಿರುವ ಮನೆ ಕೂಡ ಈ ಸಿಮೆಂಟ್ನ ಮೇಲೆಯೇ ನಿಂತಿದೆ. ಕೆಲವೊಮ್ಮೆ ಸಿಮೆಂಟ್ ಅನ್ನು ಹೇಗೆ ತಯಾರಿಸಲಾಗುತ್ತದೆ ಮತ್ತು ಈ ಸಿಮೆಂಟ್ ಅನ್ನು ಕಂಡು ಹಿಡಿದವರಾರು ಹಾಗೂ ಗಾಳಿ ಮಳೆ ಮತ್ತು ಚಳಿಯಲ್ಲೂ ಕೂಡ ಇದು ಕಟ್ಟಡಗಳನ್ನು ಹಿಡಿದಿಟ್ಟುಕೊಳ್ಳಲು ಇದರಲ್ಲಿ ಏನನ್ನು ಬೆರೆಸಲಾಗುತ್ತದೆ ಎಂಬಂಥ ಪ್ರಶ್ನೆಗಳು ಎಲ್ಲರಲ್ಲಿಯೂ ಬರುತ್ತವೆ. ಅವರಲ್ಲಿ ನೀವು ಕೂಡ ಒಬ್ಬರಾದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ನೋಡೋಣ. ಗೆಳೆಯರೇ, ಈ ಸಿಮೆಂಟ್ನ ಇತಿಹಾಸದ ಬಗ್ಗೆ ನೋಡುವುದಾದರೆ ಈ ಸಿಮೆಂಟ್ ಅನ್ನು 1824ರಲ್ಲಿ ಇಂಗ್ಲೆಂಡ್ನ ವಿಲಿಯಂ ಆಸ್ಪೆಟ್ ಎಂಬ ವ್ಯಕ್ತಿಯು ಕಂಡುಹಿಡಿದಿದ್ದನು. ಇಂಗ್ಲೆಂಡ್ನಲ್ಲಿ ಪೋರ್ಟ್ಲ್ಯಾಂಡ್ ಎಂಬ ಹೆಸರಿನ ಒಂದು ಬೆಟ್ಟವಿದೆ. ಅದರ ಬಣ್ಣವು ಸಿಮೆಂಟ್ ಅನ್ನು ಹೋಲುತ್ತದೆ. ಅದಕ್ಕಾಗಿ ಸಿಮೆಂಟ್ ಅನ್ನು ಪೋರ್ಟ್ಲ್ಯಾಂಡ್ ಸಿಮೆಂಟ್ ಎಂದು ಸಹ ಕರೆಯಲಾಗುತ್ತದೆ. ಈ ಸಿಮೆಂಟ್ನ ಪತ್ತೆಯಂತೂ 1824ರಲ್ಲಿ ಆಯಿತು. ಆದರೆ ಇದು ಭಾರತಕ್ಕೆ ಬಂದಿದ್ದು 1904ರಲ್ಲಿ. ಗೆಳೆಯರೇ, ಇದು ಸಿಮೆಂಟ್ನ ಇತಿಹಾಸ. ಈಗ ಈ ಸಿಮೆಂಟ್ನ ತಯಾರಿಕೆಯನ್ನು ನೋಡೋಣ. ಸಿಮೆಂಟ್ ಅನ್ನು ತಯಾರಿಸಲು ಮೊದಲನೇದಾಗಿ ಬೆಟ್ಟಗಳಲ್ಲಿ ದೊಡ್ಡ ಪ್ರಮಾಣದ ಬ್ಲಾಸ್ಟ್ನ ಮುಖಾಂತರ ಗಣಿಗಾರಿಕೆ ಮಾಡಿ ಅಲ್ಲಿಂದ ಸುಣ್ಣದ ಕಲ್ಲುಗಳು, ಲೆಟರೈಟ್ನ ಮಣ್ಣು, ಶೈಲ್ ಸ್ಟೋನ್ ಮತ್ತು ಕೆಂಪು ಮಣ್ಣನ್ನು ಫ್ಯಾಕ್ಟರಿಗೆ ತರಲಾಗುತ್ತದೆ. ನಂತರ ಇವುಗಳನ್ನು ಕನ್ವೇರ್ ಬೆಲ್ಟ್ನ ಮುಖಾಂತರ ಕ್ರಷಿಂಗ್ ಮಷಿನ್ನ ಕಡೆ ಕಳುಹಿಸಲಾಗುತ್ತದೆ. ಅಲ್ಲಿ ಕ್ರಷಿಂಗ್ ಮಷಿನ್ ಒಂದಾದ ನಂತರ ಒಂದನ್ನು ಚೆನ್ನಾಗಿ ಪುಡಿಯಾಗಿಸುತ್ತದೆ. ನಂತರ ಈ ನಾಲ್ಕನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕನ್ವೇರ್ ಬೆಲ್ಟ್ನ ಮುಖಾಂತರ ಒಂದು ದೊಡ್ಡ ಬಾಯ್ಲರ್ನಲ್ಲಿ ಹಾಕಿ 1450°C ಬಿಸಿ ಮಾಡಲಾಗುತ್ತದೆ. ಇಷ್ಟು ತಾಪಮಾನದಿಂದ ಇವುಗಳ ನ್ಯಾಚುರಲ್ ಕಾಂಪೌಂಡ್ ಒಡೆದು ಒಂದು ಹೊಸ ಪದಾರ್ಥವಾಗುತ್ತದೆ. ಇದನ್ನು ಕ್ಲಿಂಕರ್ ಎಂದು ಹೇಳಲಾಗುತ್ತದೆ. ನಂತರ ಸಿಮೆಂಟ್ ಅನ್ನು ನೀರಿನಲ್ಲಿ ಬೆರೆಸಿದಾಗ ಅದು ಗಟ್ಟಿಯಾಗದಂತೆ ನೋಡಿಕೊಳ್ಳಲು ಇದರಲ್ಲಿ ಜಿಪ್ಸಮ್ ಅನ್ನು ಬೆರೆಸಿ ಇವುಗಳನ್ನು ಚೆನ್ನಾಗಿ ರುಬ್ಬಲಾಗುತ್ತದೆ. ಒಂದು ವೇಳೆ ಸಿಮೆಂಟ್ನಲ್ಲಿ ಜಿಪ್ಸಮ್ ಅನ್ನು ಹಾಕದಿದ್ದರೆ ಇದನ್ನು ಇಟ್ಟಿಗೆಗಳಿಗೆ ಚೆನ್ನಾಗಿ ಹಚ್ಚಲು ಸಾಧ್ಯವಾಗುವುದಿಲ್ಲ. ಹೀಗೆ ಸಿಮೆಂಟ್ ಅನ್ನು ತಯಾರಿಸಿ ಅವುಗಳನ್ನು ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಮಾರಾಟಕ್ಕಾಗಿ ಕಳುಹಿಸಲಾಗುತ್ತದೆ. ಹೀಗೆ ನಾವು ಸಿಮೆಂಟ್ ಅನ್ನು ಖರೀದಿಸಿ ನಮ್ಮ ಅಗತ್ಯಗನುಗುಣವಾಗಿ ಬಳಸುತ್ತೇವೆ. ಎಲ್ಲ ಸಿಮೆಂಟ್ಗಳು ಒಂದೇ ತರಹದ ರೀತಿಯಲ್ಲಿ ಇರುವುದಿಲ್ಲ. ಇವುಗಳನ್ನು ಕ್ವಾಲಿಟಿಯ ಆಧಾರದ ಮೇಲೆ ವಿಭಾಗಿಸಲಾಗುತ್ತದೆ. ಉದಾಹರಣೆಗೆ ಗ್ರೇಡ್ 33, ಗ್ರೇಡ್ 43 ಮತ್ತು ಗ್ರೇಡ್ 53. ಈ ಸಿಮೆಂಟ್ನ ತಯಾರಿಕೆಯ 28 ದಿನದ ನಂತರ ಈ ಸಿಮೆಂಟ್ನ ಕ್ವಾಲಿಟಿಯ ಟೆಸ್ಟಿಂಗ್ ಆಗುತ್ತದೆ. ಅದಾದ ನಂತರ ಅದನ್ನು ಕ್ವಾಲಿಟಿಯ ಆಧಾರದ ಮೇಲೆ ಪ್ಯಾಕ್ ಮಾಡಲಾಗುತ್ತದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.